ಎಲ್ಲರಿಗೂ ನಮಸ್ಕಾರ, ಶುಭೋದಯ, ಶುಭ ಬೆಳಗು. ಇದು ಸುದ್ದಿ ವಿಶ್ಲೇಷಣೆ, ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಬೇಕಾದವರು, ಬೆಳೆಸಬೇಕಾದವರು, ನನ್ನಂಥವ್ರನ್ನ ಕೈ ಹಿಡಿದು ನಡೆಸಬೇಕಾದವರು ತಾವು. ಎಸ್, ಇವತ್ತಿನ ವಿಷಯಕ್ಕೆ ಬರೋಣ. ಒಂದು ಗ್ಯಾರಂಟಿ ವಿವಾದ. ಈಗ ಪ್ರಧಾನಿ ನರೇಂದ್ರ ಮೋದಿಯವರು ಈ ವಿವಾದದಲ್ಲಿ ಭಾಗವಹಿಸಿದ್ದಾರೆ. ಈ ವಿವಾದವನ್ನು ಹಿಡಿದುಕೊಂಡು ಕಾಂಗ್ರೆಸ್ ಪಕ್ಷದ ಮೇಲೆ, ಕರ್ನಾಟಕ ಸರ್ಕಾರದ ಮೇಲೆ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಬಹಳ ಸ್ಪಷ್ಟವಾಗಿ ಈ ಪ್ರಧಾನಿಯವರ ಈ ಪ್ರವೇಶ ಏನಿದೆ, ಅದು ಇಡೀ ಒಂದು ವಿವಾದಕ್ಕೆ ಬೇರೆ ಒಂದು ರೂಪವನ್ನು ಕೊಟ್ಟಿದೆ. ಅದರ ಜೊತೆಗೆ ಯು ಸಿ ದಟ್ ಕಾಂಗ್ರೆಸ್ ಪಕ್ಷದ ನಾಯಕರುಗಳು, ಮಂತ್ರಿಗಳು, ಮುಖ್ಯಮಂತ್ರಿಗಳು ಈಗ ಡಿಫೆಂಡ್ ಮಾಡಿಕೊಳ್ಳುವ ಸ್ಥಿತಿಯಲ್ಲಿದ್ದಾರೆ. ಒಂದು ಕಡೆ ಅಟ್ಯಾಕ್ ನಡೀತಾ ಇದೆ, ಇನ್ನೊಂದು ಕಡೆ ಡಿಫೆನ್ಸು, ಒಂದು ಕಡೆ ಅಟ್ಯಾಕ್, ಇನ್ನೊಂದು ಕಡೆ ಡಿಫೆನ್ಸ್. ಸೊ ಇದು ಒಂದು ರೀತಿಯಲ್ಲಿ ಕಾಂಗ್ರೆಸ್ಸಿಗರ ಸ್ವಯಂಕೃತ ಅಪರಾಧನೆ. ಅದು ಏನು ಅನ್ನೋದನ್ನು ನಾನು ಕೊನೆಗೆ ಹೇಳ್ತೀನಿ. ಆದರೆ ಗ್ಯಾರಂಟಿಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ಟ್ವೀಟ್ ಮಾಡಿದ್ದಾರೆ, ಅದರಲ್ಲಿರುವ ಬಹುತೇಕ ಅಂಶಗಳು ಸತ್ಯಕ್ಕೆ ದೂರವಾಗಿವೆ. ಅವರು ಗ್ಯಾರಂಟಿಗಳನ್ನು ನಕಲಿ ಅಂತ ಕರೆದಿದ್ದಾರೆ ನರೇಂದ್ರ ಮೋದಿಯವರು. ನಾನು ದೇಶದ ಪ್ರಧಾನಿಯವರು ಈ ರೀತಿ ಮಾತನಾಡ್ಬೋದಾಗ ಗೊತ್ತಿಲ್ಲ, ಯಾಕೆಂದರೆ ಕರ್ನಾಟಕದಲ್ಲಿ ಗ್ಯಾರಂಟಿಗಳು ಏನಿವೆ, ಇದಕ್ಕಾಗಿ 52,000 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ವ್ಯಯಿಸಲಾಗ್ತಾ ಇದೆ. ಅದು ಬಜೆಟ್ನಲ್ಲಿ ಏನೋ ಅದಕ್ಕೆ ಪ್ರೊವಿಷನ್ ಮಾಡಲಾಗಿದೆ ಅಲ್ವಾ. ಹಾಗಿರುವಾಗ ಇದನ್ನು ನಕಲಿ ಅಂತ ಪ್ರಧಾನಿಗಳು ಹೇಳುವುದು ಹೇಗೆ? ಅದರ ಜೊತೆಗೆ ಸಂಪೂರ್ಣವಾಗಿ ಯು ಸಿ ಈ ಒಂದು ಗ್ಯಾರಂಟಿಗಳು ವಿಫಲವಾಗಿವೆ ಅನ್ನೋ ಮಾತನ್ನು ಪ್ರಧಾನಿ ಆಡ್ತಾರೆ. ಅದರ ಜೊತೆಗೆ ಅವರು ಕರ್ನಾಟಕ ಮಾತ್ರ ಅಲ್ಲ, ಕಾಂಗ್ರೆಸ್ ಆಡಳಿತವಿರುವ ಬೇರೆ ಬೇರೆ ರಾಜಕೀಯವನ್ನು ಸೇರಿಸಿದ್ದಾರೆ. ಹಿಮಾಚಲ ಪ್ರದೇಶದ ಮಾತನಾಡಿದ್ದಾರೆ, ಹಿಂದೆ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನಾಗಿತ್ತು ಅಂತ ಮಾತಾಡಿದ್ದಾರೆ. ಯಾವುದೇ ಗ್ಯಾರಂಟಿಯನ್ನು ಅವರು ಈಡೇರಿಸಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಪ್ರಧಾನಿಯವರ ಈ ಹೇಳಿಕೆಗೆ ಕಾಂಗ್ರೆಸ್ ಪಕ್ಷ ಕೂಡ ಉತ್ತರವನ್ನು ಕೊಟ್ಟಿದೆ, ಪರಿಪಕ್ವವಾದ ಉತ್ತರವನ್ನು ಕೊಟ್ಟಿದೆ. ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ, ಅದೇ ರೀತಿ ಉಪಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ, ಕಾಂಗ್ರೆಸ್ ವರಿಷ್ಠರು ಮಾತನಾಡಿ ಒಂದು ರಾಷ್ಟ್ರೀಯ ವಿಚಾರವಾಗಿ ಇದನ್ನು ಪರಿವರ್ತಿಸಲಾಗಿದೆ ಗ್ಯಾರಂಟಿ ವಿಚಾರವನ್ನು. ಅಂದರೆ ಇದಕ್ಕೆ ಬಹಳ ಸ್ಪಷ್ಟವಾಗಿ BJPಗೆ ಇರುವ ಸಿಟ್ಟೇನಿದೆ ಅದು ಕಾಂಗ್ರೆಸ್ ಜೊತೆಗೋ ಕರ್ನಾಟಕ ಸರ್ಕಾರದ ಜೊತೆಗೋ ಇರಬಹುದು, ಅದಕ್ಕಿಂತ ಬಹಳ ಮುಖ್ಯವಾಗಿ ಅವರಿಗೆ ಉರಿ ಹತ್ಕೊಂಡಿದ್ದು ಗ್ಯಾರಂಟಿಗಳ ಬಗ್ಗೆ. ಸೊ ಈ ಗ್ಯಾರಂಟಿಗಳು ಏನಿವೆ, ಈ ಗ್ಯಾರಂಟಿ ಕಾಂಗ್ರೆಸ್ಗೆ ಒಂದು ಶಕ್ತಿಯನ್ನು ತುಂಬುತ್ತಿದೆ ಅನ್ನೋದು. ಅದರ ಜೊತೆಗೆ ಈ ಗ್ಯಾರಂಟಿಗಳ ನೀಡುವುದು ಏನಿದೆ, ಇದೆಲ್ಲ ಒಂದು ಸಾಮಾಜಿಕ ಸಮಾನತೆಯ ಪರಿವರ್ತನೆಯ ಯೋಜನೆಗಳು. ಇಂತಹ ಯೋಜನೆಗಳ ಬಗ್ಗೆ ಮೂಲಭೂತವಾಗಿ BJPಗೆ ಇಷ್ಟ ಇಲ್ಲ. ಅವರದ್ದೇನಿದ್ದರೂ ಬಂಡವಾಳಶಾಹಿಗಳ ಪರವಾಗಿ, ಬಿಸಿ ಉದ್ಯಮಪತಿಗಳ ಪರವಾಗಿ ಇರುವ ಸರ್ಕಾರ, ಅವರ ಆರ್ಥಿಕ ನೀತಿ ಅಷ್ಟೇನೆ, ಭಾಳ ಸ್ಪಷ್ಟವಾಗಿ ಅದಾನಿಗೋ ಅಂಬಾನಿಗೋ ಇಂಥವರಿಗೆ ಸಹಾಯ ಮಾಡುವಂಥದ್ದು, ಸಾಮಾನ್ಯ ಜನರಿಗೆ ಅಲ್ಲ. ಆ ಕಾರಣಕ್ಕಾಗಿ ನೀವು ಈ ಗ್ರಾಮೀಣ ಆರ್ಥಿಕತೆಯ ವಿಚಾರ ಏನಿದೆ ಆ ವಿಚಾರವನ್ನು BJP ಮಾತನಾಡಲ್ಲ. ಸೊ ಆರ್ಥಿಕ ನೀತಿಯ ಬಗ್ಗೆ ಮಾತನಾಡುವಾಗ ನಮ್ಮ ಅವಳ ಈರುಳ್ಳಿ ಸಚಿವೆ ಇದ್ದಾರಲ್ಲ, ಅವರು ಮಾತಾಡ್ತಾರೆ, ನಿರ್ಮಲಾ ಸೀತಾರಾಮನ್ ಅವರ ಆರ್ಥಿಕತೆ ಸಂಪೂರ್ಣವಾಗಿ ಯುಸಿ ಈ ಭಾರತೀಯರ ಮನಸ್ಥಿತಿಗೆ ಅಥವಾ ಭಾರತೀಯ ಯುಸಿ ಗ್ರಾಮೀಣ ಪ್ರದೇಶದ ಇದಕ್ಕೆ ಸಂಬಂಧಪಟ್ಟಿದ್ದೇ ಅಲ್ಲ. ಸೊ ಆ ಕಾರಣಕ್ಕಾಗಿ ಅವರು ಅದಕ್ಕೆ ಸಮಾಜದ ಕೆಳವರ್ಗದ ಜನಸಮುದಾಯಗಳಿಗೆ ಸಹಾಯ ಆಗುವಂಥ ಯೋಜನೆಗಳು ಅವ್ರು ಮಾಡಲ್ಲ. ಅದರ ಜೊತೆಗೆ ಗ್ಯಾರಂಟಿಗಳು, ಯುಸಿ ಗ್ಯಾರಂಟಿಗಳ ಬಗ್ಗೆ ಒಂದು ಗಂಭೀರವಾದ ಚರ್ಚೆ ದೇಶದಲ್ಲಿ ನಡೆದಿಲ್ಲ. ಈ ಕಾಂಗ್ರೆಸ್ನವ್ರಿಗೆ ಅದನ್ನು ಡಿಫೆಂಡ್ ಮಾಡ್ಕೊಳ್ಳೋಕೆ ಬರಲ್ಲ, ಅದು ಅವ್ರ ಸಮಸ್ಯೆ. ಅವ್ರು ಒಂಥರ ಹೇಗೆ ಅಂದರೆ ಅವರೇ ತಮ್ಮ ಸಮಸ್ಯೆಯನ್ನು ತಾವೇ ಸೃಷ್ಟಿ ಮಾಡ್ಕೊತಾರೆ. ಗ್ಯಾರಂಟಿಗಳು ಏನಿವೆ, ಅದು ಸಮಾಜದಲ್ಲಿ ಈ ಮನಿ ಫ್ಲೋವನ್ನು ಹೆಚ್ಚಿಸುತ್ತೆ ಅಂತ. ಅದು ಯಾರಿಗೆ ಆರ್ಥಿಕತೆ ಗೊತ್ತೋ ಅವ್ರಿಗೆ ಗೊತ್ತು. ನಾನು ಅದನ್ನು ಬಾಳಸದಲ್ಲಿ ಬೆಳಿತೇನೆ, ನಾನು ಎಕನಾಮಿಕ್ಸ್ ಓದ್ದವನು, ಓದ್ತಾ ಇರೋದು, ನಾನು ಎಕನಾಮಿಕ್ಸ್ ವಿದ್ಯಾರ್ಥಿ.
ಸೊ ಮಾರುಕಟ್ಟೆಯಲ್ಲಿ ಹಣ ಏನಿದೆ ಆ ಹಣ ಇಸಿ ಫ್ಲೋ ಆಗ್ತಿರಬೇಕು, ಮತ್ತು ಹಣವನ್ನು ವೆಚ್ಚ ಮಾಡುವ ಶಕ್ತಿ ಇದೆಯಲ್ಲ ಅದು ಸಾಮಾನ್ಯ ಜನರಿಗೆ ಬರಬೇಕು. ಸಾಮಾನ್ಯ ಜನರಿಗೆ ವೆಚ್ಚ ಮಾಡುವ ಶಕ್ತಿ ಬರದೆ ಕೇವಲ ವೆಚ್ಚ ಮಾಡುವ ಶಕ್ತಿ ಅಂಬಾನಿ ಅಂಥವರಿಗೋ ಅದಾನಿ ಅಂಥವರಿಗೋ ಉಳಿದಾಗ ಈ ಅಂತರ ಬಡವರು ಮತ್ತು ಶ್ರೀಮಂತರ ನಡುವಿನ ಅಂತರ ಏನಿದೆ ಅದು ದೊಡ್ಡದಾಗ್ತಾ ಹೋಗುತ್ತೆ. ಸೊ ಆ ಕಾರಣಕ್ಕಾಗಿ ಗ್ಯಾರಂಟಿ ಇದೇನಿದೆ ನಾನು ಹೇಳ್ತಾ ಇರ್ತೀನಿ, ಈ ಯೋಜನೆಗಳಿಗೆ ಕೊಡ್ತಾ ಇರುವ ಹಣ ಇನ್ನೊಂದು ರೂಪದಲ್ಲಿ ಅದು ಮಾರುಕಟ್ಟೆಯಲ್ಲಿ ಫ್ಲೋ ಆಗುತ್ತೆ. ಒಟ್ಟಾರೆ ಆರ್ಥಿಕತೆ ಈಗ ರಾಜ್ಯ ಸರ್ಕಾರ 52,000 ಕೋಟಿನೋ 56,000 ಕೋಟಿನೋ ಖರ್ಚು ಮಾಡುತ್ತೆ ಅಂದ್ಕೊಳ್ಳಿ, ಅದು ಜನರಿಗೆ ಕೊಡುವ ಹಣ ಬೇರೆ ಬೇರೆ ರೂಪದಲ್ಲಿ ಮಾರುಕಟ್ಟೆಯಲ್ಲಿ ಫ್ಲೋ ಆಗ್ಬಿಟ್ಟು ಅದು ಮತ್ತೆ ಯುಸಿ ಹಣಕಾಸಿನ ಒಂದು ಭದ್ರತೆಯನ್ನು ಸೃಷ್ಟಿಸ್ತಾ ಹೋಗುತ್ತೆ. ಸೊ ಈ ಬಗ್ಗೆ ಕಾಂಗ್ರೆಸ್ ಅವರು ಡಿಫೆಂಡ್ ಮಾಡ್ಕೊಳ್ಳೋಕ್ಕಾಗಲ್ಲ. ಇಂಥ ಯೋಜನೆ ಬಗ್ಗೆ ಮೂಲಭೂತವಾಗಿ BJP ಸಂಘ ಪರಿವಾರಕ್ಕೆ ವಿರೋಧ ಇದೆ. ಅವರು 1,000,000,000 ಕೋಟಿ ರೂಪಾಯಿಯನ್ನ ದೇವಸ್ಥಾನಗಳಿಗೆ ವೆಚ್ಚ ಮಾಡಬಾರ್ದು, ಅದಕ್ಕೆ ವೋಟ್ ಬರುತ್ತೆ. ಅವರು 1,000,000,000 ಕೋಟಿ ರೂಪಾಯಿಯನ್ನು ಅದಾನಿಗೋ ಇನ್ನೊಬ್ಬರಿಗೋ ಯುಸಿ ಇದೆ ತಲುಪು ಇಂಡೈರೆಕ್ಟ್ಲಿ ತಲುಪೋ ರೀತಿಯಲ್ಲಿ ಮಾಡಬಾರ್ದು ಅಲ್ವಾ. ಆದರೆ ಸಾಮಾನ್ಯ ಜನರ ಬದುಕನ್ನು ಎತ್ತರಕ್ಕೆ ಏರಿಸುವ ಕೆಲಸಕ್ಕೆ ಅದಕ್ಕೆ ಬೇಕಾದ ಯೋಜನೆಗಳನ್ನು ರೂಪಿಸೋದೇ ಇಲ್ಲ BJP. ಅವರ ಟಾರ್ಗೆಟ್ ಅಲ್ಲ, ಅದು ಮೂಲಭೂತವಾಗಿ ವ್ಯಾಪಾರಸ್ಥರ ಪಾರ್ಟಿ. ಅವರಿಗೆ ಸಾಮಾಜಿಕ ನ್ಯಾಯದ ಬಗ್ಗೆ ಕಲ್ಪನೆ ಇಲ್ಲ, ಇಷ್ಟನೂ ಇಲ್ಲ. ನೀವು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡಿ ನಿಮ್ಮ ನಗರ ನಕ್ಸಲರು ಅಂತಾರೆ. ಈಗಲೂ ಪ್ರಧಾನಿ ಮೊನ್ನೆ ಹೇಳಿದೆ ನಾವು ನಗರ ನಕ್ಸಲರನ್ನು ಗುರುತಿಸಬೇಕು. ಅಂದರೆ ಯಾರು ವಿಭಿನ್ನವಾಗಿ ಯೋಚಿಸ್ತಾರೆ, ಸಾಮಾಜಿಕ ನ್ಯಾಯದ ಬಗ್ಗೆ ಯೋಚನೆ ಮಾಡ್ತಾರೆ ಅಂಥವ್ರನ್ನೆಲ್ಲ ಟಾರ್ಗೆಟ್ ಮಾಡೋದು, ಅಂಬಾನಿ ಅದಾನಿ ಅಂಥವ್ರನ್ನ ಮಾಡೋದು. ನಂತರ ನಮ್ಮದು ಇಷ್ಟು $1 trillion ಎಕಾನಮಿಯನ್ನು ತೋರಿಸ್ಕೊತಾ ಹೋಗೋದು. ಅದು ಈ ಜೆಸ್ ಸಾಮಾನ್ಯ ಜನರಿಗೆ ಸಮಾಧಾನ ಇಲ್ಲ. ಆದ್ದರಿಂದ ಮೂಲಭೂತವಾಗಿ ಅವರಿಗೆ ಈಗಿರುವ ಸಿಟ್ಟು ಈ ಗ್ಯಾರಂಟಿ ಯೋಜನೆ. ಈ ಯೋಜನೆ ಇಸಿ ಪರಿಣಾಮಕಾರಿಯಾಗಿ ಇಂಪ್ಲಿಮೆಂಟ್ ಆದರೆ, ಅನುಷ್ಠಾನಕ್ಕೆ ಬಂದರೆ BJP ಬುಡಕ್ಕೆ ಬೀಳುತ್ತೆ ಅನ್ನೋದು ಅವ್ರ ಭಯ. ಇದನ್ನು ಯಶಸ್ವಿಯಾಗಿ ಈ ಯೋಜನೆಯನ್ನು ಅನುಷ್ಠಾನಗೊಳಿಸ್ಕೂಡ್ದು ಅನ್ನೋದೇ BJP ಉದ್ದೇಶ, ಅನುಮಾನನೇ ಬೇಕಾಗಿಲ್ಲ. ಸೊ ಆ ಕಾರಣಕ್ಕಾಗಿ ಅವರೇನು ಅಂದರೆ, ನಾನು ಈ ಪ್ರಧಾನಿಯವರ ಟ್ವೀಟ್ ನೋಡಿದಾಗ ಅದರಲ್ಲಿ ಇಸಿ ನೀವು ಅಂಕಿ ಅಂಶಗಳನ್ನ, ಈ ಕರ್ನಾಟಕದ ಆರ್ಥಿಕ ಸ್ಥಿತಿ ಕುಸಿದು ಹೋಗಿದೆ, ದಕ್ಷಿಣ ಭಾರತದೆಲ್ಲ ಕುಸಿದು ಹೋಗಿದೆ ಅನ್ನೋ ಮಾತನ್ನು ಪ್ರಧಾನಿ ಆಡ್ತಾರೆ. ಕರ್ನಾಟಕದ ಆರ್ಥಿಕ ಸ್ಥಿತಿ ಕುಸಿದು ಹೋಗಿದೆ ಅನ್ನೋದನ್ನು ನೀವು ಅಂಕಿ ಅಂಶಗಳ ಮೂಲಕ ಕೊಡಬೇಕಾಗುತ್ತೆ. BJP ಆಡಳಿತ ಇರುವ ಬೇರೆ ರಾಜ್ಯಗಳೇನಿವೆ ಅಲ್ಲಿ ಆರ್ಥಿಕ ಸ್ಥಿತಿ ಹೇಗಿದೆ, ಇಲ್ಲಿ ಆರ್ಥಿಕ ಸ್ಥಿತಿ ಹೇಗಿದೆ. ನಾನು UPಯ ಕೆಲವು ವಿಡಿಯೋಗಳನ್ನು ನೋಡ್ತಿದ್ದೆ. ಉತ್ತರ ಪ್ರದೇಶದಲ್ಲಿ ಈಗ ಯಾವುದೋ ಸರ್ಕಾರಿ ಸಭೆಗಳಲ್ಲಿ ದಟ್ IAS IPS ಸಭೆ ಕರೆದಿದ್ದಾರೆ, ಅವರೆಲ್ಲ ಬಂದು ಕೂತಿದ್ದಾರೆ. ಯಾರು ಈ ಹರಿರಾಮ್ ಪಂತ್ ಅವ್ರು ಕರ್ಕ ಬಂದು ಭಜನೆ ಮಾಡಿಸ್ತಿದ್ದಾರೆ, ಸರ್ಕಾರಿ ನೌಕರರನ್ನ ಭಜನೆ ಮಾಡುವುದಕ್ಕೆ ಹಚ್ಚಿದೆ UP ಸರ್ಕಾರ. ಒಂದು ಸೆಕೆಂಡು, ಮುಖ್ಯಮಂತ್ರಿ ಆದಿತ್ಯನಾಥ್ ಅವರು ಈ ಮಕ್ಕಳಿಗೆ ಈ ಸ್ಕಾಲರ್ಶಿಪ್ ಹಣವನ್ನು ಹಂಚ್ತಾ ಇದ್ದಾರೆ. ಅದು ಬಂದಿದೆ, ನಿಮಗೆ YouTube ನೋಡಿದ್ರೆ ಸಿಗತ್ತೆ ಅದು. ಸೊ ಅವರು ಎಲ್ಲ ಮಕ್ಕಳಿಗೆ ಕರೆದ್ಬಿಟ್ಟು ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದಾರೆ, ಚೆಕ್ಗಳನ್ನ ಕೊಡ್ತಿದ್ದಾರೆ. ಅದರಲ್ಲಿ ಕ್ಲೋಸಪ್ ಇದೆ, ಆ ಚೆಕ್ಗಳ ಕ್ಲೋಸಪ್ ಇದೆ, ತಾವು ದಯವಿಟ್ಟು ಗಮನಿಸಿ. ಅದರಲ್ಲಿ ಇಸಿ ಆದಿತ್ಯನಾಥ್ ಅವರು ಮಕ್ಕಳಿಗೆ ಕೊಡುತ್ತಿರುವ ಸ್ಕಾಲರ್ಶಿಪ್ ಇದೆ, 300 ರೂಪಾಯಿ 200 ರೂಪಾಯಿ 500 ರೂಪಾಯಿ ಸ್ಕಾಲರ್ಶಿಪ್. ಇದು UP ನಡೀತಿರುವ ರೀತಿ. UPಯಲ್ಲಿ ಒಂದು ಕಡೆ ಬುಲ್ಡೋಜರ್ ರಾಜಕಾರಣ, ಇನ್ನೊಂದು ಕಡೆ ದೇವಸ್ಥಾನಗಳನ್ನ ಕಟ್ಟೋದು, ಮತ್ತೊಂದು ಕಡೆ ಸರ್ಕಾರಿ ಕಚೇರಿಗಳಲ್ಲಿ ನೀವು ಕರ್ಕ ಬಂದು ಭಜನಾ ಕಾರ್ಯಕ್ರಮವನ್ನು ಏರ್ಪಡಿಸುವಂಥದ್ದು. ಭಜನಾ ಕಾರ್ಯಕ್ರಮ ರಾಮ್ ರಾಮ್ ಜಯ ಜಯ ರಾಮ್ 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 ಜಯ ಜಯ ರಾಮ್, IAS IPS ಅಧಿಕಾರಿಗಳು ಕೂತ್ಕೊಂಡು ರಾಮ ಭಜನೆ ಮಾಡುವ ಸ್ಥಿತಿ ಇದೆಯಲ್ಲ ಅದು UPಯಲ್ಲಿದೆ. ಕರ್ನಾಟಕದಲ್ಲಿ ಆ ಸ್ಥಿತಿ ಇಲ್ಲ. ನಮ್ಮ ದಕ್ಷಿಣ ಭಾರತನೇ ಆ ಕಾರಣಕ್ಕೆ ಯಾಕೆ ಆರ್ಥಿಕವಾಗಿ ಇದಾಗಿದೆ ಅಂತ ಈ ಮೋದಿಯವರ ಹೇಳಿಕೆಗೆ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ದೇಶದಲ್ಲಿ ಅತಿ ಹೆಚ್ಚು ತೆರಿಗೆ ಕಟ್ಟುವ ರಾಜ್ಯಗಳಲ್ಲಿ ಮಹಾರಾಷ್ಟ್ರ ಬಿಟ್ಟರೆ ಕರ್ನಾಟಕವೇ ಮೊದಲು. ನೀವು ಕರ್ನಾಟಕ ಆರ್ಥಿಕವಾಗಿ ಕುಸಿದಿದೆ ಅಂದರೆ ಅಂಕಿ ಅಂಶಗಳನ್ನ ಕೊಡಿ, ಕಂಪ್ಯಾರಿಸನ್ ಮಾಡಿ.
ಒಟ್ಟು ಸಂಪನ್ಮೂಲಗಳ ಸೃಷ್ಟಿ ಒಂದು ರಾಜ್ಯದಲ್ಲಿ ಹೇಗಾಗಿದೆ, ಅಲ್ಲಿ ಆರ್ಥಿಕತೆಯ ಸ್ವರೂಪ ಯಾವುದು, ಗ್ರಾಮಾಂತರ ಪ್ರದೇಶ ಹೇಗಿದೆ, ನಗರ ಪ್ರದೇಶ ಹೇಗಿದೆ. BJP ಹೆಚ್ಚಿನ ಕಾಲ ಆಡಳಿತ ಮಾಡದ ರಾಜ್ಯಗಳಲ್ಲೇ ಯಾಕೆ GDP ಜಾಸ್ತಿ ಇರುತ್ತೆ, ಅಭಿವೃದ್ಧಿ ಜಾಸ್ತಿ ಇರುತ್ತೆ. ಅಭಿವೃದ್ಧಿ ಮಾಡೆಲ್ ನೀವು ಗುಜರಾತ್ ಮಾಡೆಲ್ ಅಂತಿದ್ದೀರಿ, ಈಗ ನಿಲ್ಲಿಸಿದ್ದೀರಿ, ಈಗ UP ಮಾಡೆಲ್ ಅಂತೀರ ಗೊತ್ತಿಲ್ಲ. ಉತ್ತರ ಭಾರತದ ರಾಜ್ಯಗಳೆಲ್ಲ ಹಕ್ಕಲು ಹತ್ತು ಹೋಗ್ಬಿಟ್ಟಿವೆ, ಅಲ್ಲಿ ಕೆಲಸ ಇಲ್ಲ, ಉದ್ಯೋಗ ಇಲ್ಲ, ಎಲ್ಲ ದಕ್ಷಿಣಕ್ಕೆ ಬರ್ತಾರೆ. ನೀವು ನೋಡಿ, ಇವತ್ತು ನೀವು ಬೆಂಗಳೂರು ಅಂತ ನಗರದಲ್ಲಿ ಹೋಟೆಲ್ನಲ್ಲಿ ಪಾತ್ರೆ ತೊಳೆಯೋದು, ಸಪ್ಲೈ ಮಾಡೋದು ಉತ್ತರ ಭಾರತದ ಜನ, ಬಿಹಾರದವರು, ಉತ್ತರ ಪ್ರದೇಶದವರು. ಸೊ ಬೆಂಗಳೂರು ಅಂತ ನಗರದಲ್ಲ, ಕರ್ನಾಟಕದ ಎಲ್ಲ ಕಡೆ ನೀವು ಇದು ಪಾನಿಪುರಿ ಇದನ್ನ ಮಾರಾಟ, ಗೋಲ್ಗಪ್ಪ ಮಾರಾಟ ಮಾಡೋರು ಉತ್ತರ ಪ್ರದೇಶದವರು. ಉದ್ಯೋಗ ನಾನು ಹೇಟ್ ಮಾಡ್ತಿಲ್ಲ ಅವರಿಗೆ. ಯುಸಿ ಎಲ್ಲೆಡೆ ಯಾಕೆ ಬಂದಿದ್ದಾರೆ ಅಂದ್ರೆ ಅಲ್ಲಿ ಉದ್ಯೋಗನೇ ಇಲ್ಲ. ಉದ್ಯೋಗ ಸೃಷ್ಟಿ 2 ಕೋಟಿ ಅಂತ ಪ್ರಧಾನಿ ಹೇಳ್ಬಿಟ್ಟು ಎಲ್ಲರ ತಲೆ ಮೇಲೂ ಟವಲ್ ಹಾಕಿ ಹೊಂಟೋಗ್ಬಿಟ್ರು ವಿದೇಶಗಳ ಪ್ರವಾಸಕ್ಕೆ. ಯುಸಿ ದಟ್ ಇಸ್ ದ ಸಿಚುವೇಶನ್ ಹಿಯರ್. ಉತ್ತರ ಭಾರತ BJP ಆಡಳಿತವಿರುವ ಬಹುತೇಕ ರಾಜ್ಯಗಳೇನಿವೆ, ಅವರ ಮಾಡೆಲ್ಗಳು ಅಪಾಯಕಾರಿಯಾಗಿವೆ. ಈಗ ಏನು ಮುಖ್ಯಮಂತ್ರಿಗಳ ಒಂದು ಸವಾಲೇನು ಹಾಕಿದ್ದಾರೆ ಸಿದ್ದರಾಮಯ್ಯನವರು, ಬನ್ನಿ ಚರ್ಚೆ ಮಾಡೋಣ, ಆರ್ಥಿಕದ ಅಂಕಿ ಅಂಶ ಇಟ್ಕೊಂಡು ಚರ್ಚೆ ಮಾಡಿ. ಅಲ್ಲಿ ಯಾರೋ ಒಬ್ಬರನ್ನ ಬಿಟ್ಬಿಟ್ಟು ಆ ಪ್ರಹ್ಲಾದ್ ಜೋಶಿ ಅಂತೂ ಮಾತನಾಡ್ತಾರೆ, ಅದು ಯಾವ ಮಾತಪ್ಪ? ಕಾಂಗ್ರೆಸ್ನವ್ರ ಕಳ್ಳ ಹುಡ್ಕೊಂಡ್ರಿ, ಯಾವನ ಕಳ್ಳ ಅಂದ್ರೆ ಹೇಳಿ ಇವನು ಕಳ್ಳ ಅಂತ, ನೋ ಇಶ್ಯೂ. ಅದನ್ನು ಹೇಳದೆ ಈ ಮಾರ್ಕೆಟ್ಗಳು ಮಾತನಾಡೋದು ಹಾಗೆ BJP ಮಾತಾಡ್ತಾರೆ. ಅವ್ರು ರವಿಶಂಕರ್ ಪ್ರಸಾದ್ ಅವ್ರಿಗೆ ಗ್ಯಾರಂಟಿ ಬಗ್ಗೆ ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು, ಅವ್ರ ಮಾತು ಹಾಗೆ ಇತ್ತು. ಅವ್ರು ಕಳ್ಳರು, ಅವ್ರು ಸುಳ್ಳರು, ಅವ್ರ ದೇಶ ಲೂಟಿ ಮಾಡಿದ್ದಾರೆ. ಇವತ್ತಿನ ಎಲ್ಲ ಸಮಸ್ಯೆಗಳಿಗೂ ನೆಹರು ಕಾರಣ, ಗಾಂಧಿ ಇರಬಾರ್ದಾಗಿತ್ತು, ಗೋಡ್ಸೆ ಭಾಳ ಬೆಸ್ಟ್ ಮನುಷ್ಯ, ಅವರು ಗಾಂಧಿ ಹೊಡೆದು ಒಳ್ಳೆ ಕೆಲಸ ಮಾಡಿದ, ಈ ರೀತಿ ಭಾಷಣ ಹೊಡ್ಕೊಂಡು ದೇಶದ ಮಾನ ಮರ್ಯಾದೆಯನ್ನು ಹರಾಜಾಕಿ ಸುಳ್ಳುಗಳನ್ನು, ಸುಳ್ಳುಗಳು, 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 ಒಂದಾದ್ಮೇಲೆ ಒಂದು ಸುಳ್ಳು, ಅಲ್ಟಿಮೇಟ್ಲಿ ಅದಾನಿ ಅಂಬಾನಿ ಜೇಬ್ ತುಂಬಿಸೋದು. ಈಗ ಉತ್ತರ ಕೊಡಬೇಕು ಪ್ರಧಾನಿಯವರು, ಮುಖ್ಯಮಂತ್ರಿಗಳ ಸವಾಲನ್ನು ಒಪ್ಕೋಬೇಕು. ನಮಗೆಲ್ಲ ಜ್ಞಾನೋದಯ ಆಗುತ್ತೆ ಈ ಆರ್ಥಿಕತೆ ಹೇಗಿದೆ. ಇಡೀ ದೇಶದ ಆರ್ಥಿಕತೆ ನೀವು 5 ಟ್ರಿಲಿಯನ್ ಆರ್ಥಿಕತೆ ಬಗ್ಗೆ ಮಾತನಾಡೋದಕ್ಕಿಂತ ಮೊದಲು ಮುಖ್ಯಮಂತ್ರಿಗಳ ಪ್ರಸ್ತಾಪ ಮಾಡಿದ ಸಾಲ 8 ಟ್ರಿಲಿಯನ್ ಇದೆ ಇವರು ಬಂದಮೇಲೆ ಏನಾಗಿದೆ, ಅದು ಅಂಕಿಅಂಶಗಳನ್ನು ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ, ಅದರ ಬಗ್ಗೆ ಚರ್ಚೆ ನಡೆಯಲಿ. ಕರ್ನಾಟಕದ ಆರ್ಥಿಕತೆಯ ಬಗ್ಗೆ ಚರ್ಚೆ ಮಾಡಿ, ಗ್ರಾಮಾಂತರ ಪ್ರದೇಶದ ಬಗ್ಗೆ ಚರ್ಚೆ ಮಾಡಿ, ಅಭಿವೃದ್ಧಿಯ ಮಾಡೆಲ್ ಬಗ್ಗೆ ಚರ್ಚೆ ಮಾಡಿ. ಕರ್ನಾಟಕದ ಅಭಿವೃದ್ಧಿಯ ಮಾಡೆಲ್ ದೇಶಕ್ಕೆ ಮಾದರಿಯಾದ್ದು ಇವತ್ತಲ್ಲ, ಆ ಕಾಲದಿಂದನೇ ಅದು. ಹಾಗೇನೆ ತಮಿಳುನಾಡು ಆರ್ಥಿಕತೆ, ದಕ್ಷಿಣ ಭಾರತಗಳು ಕೇವಲ ಗಂಟೆ ಬಾರಿಸ್ಕೊಂಡು ಹೋಗಿಲ್ಲ, ಅವರು ಆರ್ಥಿಕತೆಯನ್ನು ಬಹಳ ಮಹತ್ವ ಕೊಟ್ಟರು. ಆ ಕಾರಣಕ್ಕಾಗಿ ದಕ್ಷಿಣ ಭಾರತದ ಯಾರು ಉತ್ತರ ಭಾರತಕ್ಕೆ ವಲಸೆ ಹೋಗಲ್ಲ, BJP ಸರ್ಕಾರ ಇರಲಿ, ಇಲ್ಲಿ ಉದ್ಯೋಗ ಸೃಷ್ಟಿಯಾಗಿದೆ. ಆದರೆ ಉತ್ತರ ಭಾರತ, ಬಿಹಾರ, ಮಧ್ಯಪ್ರದೇಶ ಎಲ್ಲರೂ ದಕ್ಷಿಣ ಭಾರತಕ್ಕೆ ಯಾಕೆ ಬರ್ತಾರೆ ಯೋಚನೆ ಮಾಡಿ, ಅನ್ನಕ್ಕಾಗಿ ಬರ್ತಾರೆ, ಯಾಕೆ ಬರ್ತಾರೆ? ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡಿಲ್ಲ, ಬರೇ ಭಾಷಣಗಳನ್ನ ಉಳ್ಕೊಂಡು ಸುಳ್ಳು ಹೇಳ್ಕೊಂಡು ಭಜನೆ ಮಾಡ್ಕೊಂಡು ಕಾಲ ಕಳೆದಿದ್ದೀರಿ. ನಮ್ಮ ದಕ್ಷಿಣ ಭಾರತ ಹಾಗಲ್ಲ, ಇವರ ಅಭಿವೃದ್ಧಿಯ ಮಾಡೆಲ್ ಏನಿದೆ, ಕೇರಳದ ಅಭಿವೃದ್ಧಿಯ ಮಾಡೆಲ್ಲು, ಕರ್ನಾಟಕದ ಅಭಿವೃದ್ಧಿಯ ಮಾಡೆಲ್ಲು, ತಮಿಳುನಾಡಿನ ಅಭಿವೃದ್ಧಿಯ ಮಾಡೆಲ್ಲು, ಅದು ದೇಶಕ್ಕೆ ಮಾದರಿಯಾದದ್ದು. ಅಲ್ಲಿರುವ ಆಲೋಚನಾ ಕ್ರಮ, ಹೆಚ್ಚು ವೈಜ್ಞಾನಿಕವಾಗಿ ಆಲೋಚನೆ ಮಾಡೋ ಜನ ದಕ್ಷಿಣ ಭಾರತದವರು, ಅವರ ಮನಸ್ಥಿತಿನೇ ಹಾಗೆ. ಅವರು ಸುಳ್ಳುಗಳಿಗೆ ಇನ್ನೊಂದಕ್ಕೆ ಮೋಸ ಹೋಗಲ್ಲ. ಇದನ್ನು ಮೋದಿಯವರು ಅರ್ಥ ಮಾಡ್ಕೋಬೇಕು. ಅವರೇನು ಈ ಗ್ಯಾರಂಟಿ ವಿಚಾರಕ್ಕೆ ತಮ್ಮ ಅಸಹನೆಯನ್ನು, ಸಿಟ್ಟನ್ನು ವ್ಯಕ್ತಪಡಿಸ್ತಿದ್ದಾರೆ, ಅದು ಕೇವಲ ಈಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದು ಪುಡಾರಿಯಂತೆ ಮಾತನಾಡಿದ್ದಾರೆ. ಅದು ಪುಡಾರಿಯಂತೆ ಮಾತಲ್ಲ ಅಂತ ನಮ್ಮ ಪ್ರಧಾನಿಗಳು ಪ್ರೂವ್ ಮಾಡಬೇಕು. ಅದಕ್ಕೆ ಸವಾಲು ಏನು ಹಾಕಿದ್ದಾರೆ ಮುಖ್ಯಮಂತ್ರಿಗಳು, ಚರ್ಚೆ ನಡೀಲಿ, ನೋ ಇಶ್ಯೂ ಅಬೌಟ್ ದ್ಯಾಟ್. ಚರ್ಚೆ ನಡಿಬೇಕು ಅಂತ ಹೇಳ್ಬೋದು ನಾನು, ಚರ್ಚೆ ನಡಿಬೇಕು ಆರ್ಥಿಕ ಮಾದರಿಗಳ ಬಗ್ಗೆ. ಒಂದು BJP ಆಡಳಿತ ಇರುವ ರಾಜ್ಯಗಳ ಆರ್ಥಿಕತೆ ಮತ್ತು ಅಲ್ಲಿಯ ಮಾಡೆಲ್ ಆಗಿದೆ, ಇನ್ನೊಂದು BJP-ಯೇತರ ರಾಷ್ಟ್ರಗಳ ರಾಜ್ಯಗಳ ಆಡಳಿತ, ಅಲ್ಲಿ ಆರ್ಥಿಕತೆ, ಅವರ ಯೋಜನೆಗಳು ಹೇಗಿದೆ, ಕಂಪ್ಯಾರಿಸನ್ ಆಗಬೇಕು. ಅದು ಓಪನ್ ಡಿಸ್ಕಷನ್ ನಮ್ಮ ಗೋಧಿ ಮೀಡಿಯಾದಲ್ಲಿ ಯಾರಿಗಾದ್ರು ಮಾಡ್ತಾರೋ ಇಲ್ಲ ಗೊತ್ತಿಲ್ಲ, ಶುಡ್ ಬಿ ಡನ್.
ಮೋದಿಯವರು ಯಾವತ್ತೂ ಕೂಡ ನಮ್ಮ ದೇಶದ ಪ್ರಧಾನಿ ಒಬ್ಬ ಪುಡಾರಿ ಸುಳ್ಳು ಹೇಳ್ತಾರೆ ಅಂತ ಕೇಳೋದಕ್ಕೂ ಬೇಸರ ಆಗುತ್ತೆ. ಯಾಕಂದರೆ ನಮ್ಮ ದೇಶದ ಪ್ರಧಾನಿ ಆದರೆ ಎಲ್ಲ ಯೋಜನೆಗಳು ನಕಲಿ ಅಂತ ಹೇಳೋ ಸುಳ್ಳಿದೆಯಲ್ಲ, ಇಂಥ ಸುಳ್ಳುಗಳನ್ನು ಪ್ರಧಾನಿ ಆಡಬಾರ್ದು. ಏನಿವೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ ಇವತ್ತಿನ ದಿನ. ಹಾಗೆ ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ. ಸಾಧ್ಯ ಆದರೆ ಸಹಾಯ ಮಾಡಿ. ತಮ್ಮ ಸಹಾಯವೇ ನನಗೆ ಶ್ರೀರಕ್ಷೆ. ಎಲ್ಲರಿಗೂ ನಮಸ್ಕಾರ.